ಆಕಾಶವಾಣಿ ಕೆಲವರು ಎಫ್ ಎಂ ರೈನ್ಬೋ ಲಂಚ್ ಬಾಕ್ಸ್ ನಲ್ಲಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಎಸ್ ಎನ್ ಓಂಕಾರ್ ಅವರು. ಇವರು ಯೋಗಾಚಾರ್ಯರು. ಇದೇ ತಿಂಗಳ 21ನೇ ತಾರೀಕು ಅಂತಾರಾಷ್ಟ್ರೀಯ ಯೋಗ ದಿನ ಆಚರಿಸಿದ್ವಿ. ಈ ಸಂದರ್ಭದಲ್ಲಿ ಯೋಗದ ಮಹತ್ವವನ್ನು ನಮಗೆ ತಿಳಿಸ್ತಾ ಇದ್ದಾರೆ ಸರ್. ಯೋಗ ಮತ್ತೆ ಮನಸ್ಸು ಎರಡನ್ನು ಹೇಗೆ ಸಮೀಕರಿಸ್ತೀರಾ? ಮನಸ್ಸನ್ನ ಪ್ರಶಾಂತತೆಯಿಂದ ಕೊಂಡೊಯ್ಯೋದಕ್ಕೆ ಇರತಕ್ಕಂತಹ ಸಾಧನವೇ ಯೋಗ. ಯೋಗ ಆದ್ರೆ ಮನಸ್ಸನ್ನ ಪ್ರಶಾಂತತೆಯಿಂದ ಕೊಂಡೊಯ್ಯಬೇಕಾದ್ರೆ ಏನು ಮಾಡಬೇಕು? ಏನದಕ್ಕೆ ಮಂತ್ರ ಇದೆಯಾ ತಂತ್ರ ಇದೆಯಾ ಅಂತ ಹೇಳಿದ್ರೆ ಪತಂಜಲಿಗಳು ಹೇಳ್ತಾರೆ ಅದಕ್ಕೆ ಅಭ್ಯಾಸ ವೈರಾಗ್ಯಾಭ್ಯಾಮ್ ತನ್ ನಿರೋಧ. ನೀನು ಅಭ್ಯಾಸ ಮತ್ತು ವೈರಾಗ್ಯ ಇದೆರಡನ್ನೂ ಜೊತೆ ಜೊತೆಯಾಗಿ ಪಾಲಿಸಿದ್ರೆ ಆಗ ನಿನ್ನ ಮನಸ್ಸನ್ನು ಪ್ರಶಾಂತತೆಯತ್ತ ಕೊಂಡೊಯ್ಯೋದಕ್ಕೆ ಸಾಧ್ಯ. ಪ್ರಶಾಂತತೆಯ ಮನಸ್ಸೇ ಯೋಗದ ಒಂದು ಹೆಗ್ಗುರಿ. ಮತ್ತು ಅಭ್ಯಾಸ ಅಂದರೆ ಏನು? ಅಭ್ಯಾಸ ಅಂದರೆ ಪತಂಜಲಿಗಳು ಅದಕ್ಕೂ ಹೇಳ್ಬಿಡ್ತಾರೆ, ಸತ್ತು ದೀರ್ಘಕಾಲ ನೈರಂತರ್ಯ ಸತ್ಕಾರ ಸೇವಿತೋ ದೃಢ ಭೂಮಿ ಅಂತ. ಅದು ಯಾವಾಗ ದೃಢವಾಗುತ್ತೆ ನಿನ್ನಲ್ಲಿ ಅಂತ ಹೇಳಿದ್ರೆ ಅದನ್ನು ದೀರ್ಘಕಾಲೀನವಾಗಿ ನೀನು ಅಭ್ಯಾಸ ಮಾಡಬೇಕು. ಯಾಕೆಂದರೆ ಇವತ್ತಿನ ದಿವಸ ಅನೇಕರಲ್ಲಿ ಏನಪ್ಪ ಅಂತೇಳಿದ್ರೆ ಏನೋ ಒಂದು ಸುಮ್ಮನೆ ಮಾಡಿಬಿಟ್ಟು ಏನೋ ಒಂದು ಮ್ಯಾಜಿಕ್ ಇದೆಯಾ ತಕ್ಷಣಕ್ಕೆ ಏನಾದ್ರು ಆಗುತ್ತೆ ಅಂತಕ್ಕಂಥದ್ದು ಭಾವನೆ ಇರುತ್ತೆ, ಅದು ಸಾಧ್ಯ ಇಲ್ಲ. ಅದಕ್ಕೆ ದೀರ್ಘಕಾಲೀನವಾಗಿ ನಿರಂತರವಾಗಿ ಪ್ರತಿನಿತ್ಯವೂ ಪ್ರತಿ ಗಳಿಗೆಯೂ ನೀನು ನಿನ್ನನ್ನು ಅವಲೋಕಿಸ್ತಾ ಇರಬೇಕು, ಆಗ ಅದು ದೃಢವಾಗುತ್ತೆ. ಮತ್ತು ವೈರಾಗ್ಯ ಅಂತ ಹೇಳಿದ್ರೆ ದುಷ್ಟಾನುಷ್ಠವಿಕ ವಿಷಯ ವಿತೃಷ್ಣಸ್ಯ ವಶೀಕಾರಸ್ಸನ್ನ ವೈರಾಗ್ಯಂ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ನಮ್ಮ ಮನಸ್ಸು ನಾವೇನೋ ಕಾಣ್ತೀವಿ ಅಲ್ಸುಗಾಕೊಳ್ಳುತ್ತೆ, ಏನೋ ಕೇಳಿಸ್ಕೊತೀವಿ ಅಲ್ಸುಗಾಕೊಳ್ಳುತ್ತೆ. ಮತ್ತೆ ನೀವು ಹೇಳ್ತಾರೆ ನೋಡಪ್ಪ ಕಂಡ್ಕೊಂಡಿದ್ದು ಕೇಳಿದ್ರೆಲ್ಲ ನಿನ್ನ ಮನಸ್ಸು ಸಿಗಾಕೋತಾ ಇದ್ರೆ ನಿನ್ನಲ್ಲಿ ಗೊಂದಲ ಉಂಟಾಗುತ್ತೆ, ಅದಕ್ಕೆ ಅಂಥವುಗಳಿಂದ ವೈರಾಗ್ಯ ನಷ್ಟ ಅದು ಅವುಗಳಿಗೆ ಒಳಗಾಗ್ಬಿಡಲಿ. ಯಾಕೆ ಇವತ್ತು ನಮ್ಮಲ್ಲಿ ಅನ್ಯ ಆಕರ್ಷಣೆಗಳು ಬಹಳ ಜಾಸ್ತಿ. ಹೌದು, ಏನೇನೋ ಏನೇನೋ ನೋಡ್ತಾ ಇರ್ತೀವಿ, ಏನೇನೋ ಕೇಳ್ತಾ ಇರ್ತೀವಿ, ಎಲ್ಲ ಕಡೆ ಮನಸ್ಸು ಅಲ್ಲಲ್ಲಲ್ಲಿ ಸಿಗಾಕೊಂಡ್ಬಿಟ್ರೆ ನಿನ್ನ ಅಭ್ಯಾಸ ಆಗೋದಿಲ್ಲ. ಹೌದು, ನಿರ್ದಿಷ್ಟ ಗುರಿ ಇರೋದಿಲ್ಲ ಮನಸ್ಸಿಗೆ. ಹಾಗಾಗಿ ಪತನಿಗಳು ಹೇಳ್ತಾರೆ ನೋಡು ಅಭ್ಯಾಸ ವೈರಾಗ್ಯ. ಸುಮ್ಮನೆ ಅಭ್ಯಾಸ ಮಾಡ್ತೀನಿ ವೈರಾಗ್ಯ ಇಲ್ಲ ಅಂದ್ರೂ ಆಗೋದಿಲ್ಲ. ಅದು ಒಂದು ಸಮುದ್ರದಲ್ಲಿ ಲಂಗರಿಲ್ಲದೆ ಒಂದು ಬೋಟ್ ಬಿಟ್ಬಿಟ್ರೆ ಆಗೋದಿಲ್ಲ. ಅದನ್ನು ನಿಯಂತ್ರಣದಲ್ಲಿ ಇಟ್ಕೋಬೇಕಾಗುತ್ತೆ. ಅಭ್ಯಾಸ ವೈರಾಗ್ಯ ಎರಡನ್ನೂ ನೀನು ಬೆಳೆಸ್ಕೋಬೇಕು ಅಂತ ಭಗವದ್ಗೀತೆಯಲ್ಲಿ ಕೃಷ್ಣನು ಇದನ್ನೇ ಹೇಳ್ತಾರೆ. ಅಭ್ಯಾಸ ಏನದು ಕೌಂತೆಯ ವೈರಾಗ್ಯೇನ ಚ ಗೃಹ್ಯತೆ. ಮನಸ್ಸನ್ನು ಹೇಗಿಡಿದ ಮನಸ್ಸು ಚಂಚಲ ಸ್ವಾಭಾವಿಕ, ಅದರ ಸ್ವಭಾವ ಅದು, ಅದನ್ನು ನಾವು ಆ ರೀತಿ ಮಾಡಿಟ್ಟುಬಿಡ್ತೀವಿ. ಇಂಥ ಚಂಚಲವಾದಂಥ ಮನಸ್ಸನ್ನು ನಾವು ಸಮಾಧಾನ ಸ್ಥಿತಿಗೆ ತರಬೇಕಾದ್ರೆ, ಫ್ರಮ್ ಟರ್ಬುಲೆನ್ಸ್ ಟು ಟ್ರ್ಯಾಂಕ್ವಲಿಟಿ ತರಬೇಕಾಗ್ತಾ ಹೇಳಿದ್ರೆ ಯೋಗದ ಅಭ್ಯಾಸ ಮಾಡಬೇಕು. ಅದರಲ್ಲಿ ವೈರಾಗ್ಯವನ್ನು ನಾವು ಪಾಠಿಸಬೇಕಾಗತ್ತೆ. ಇದನ್ನು ಮಾಡಿದಾಗ ಏನಾಗುತ್ತೆ, ನಮ್ಮ ಮನಸ್ಸು ಸಹಜವಾಗಿ ತನ್ನ ನಿಜಸ್ಥಿತಿಯಾದಂತಹ ಆನಂದ ಸ್ಥಿತಿಯನ್ನು ತಲುಪುತ್ತೆ. ಅಂತ ಸ್ಥಿತಿಯನ್ನು ತಲುಪಿದಾಗ ನಮ್ಮ ಮನಸ್ಸಿನಲ್ಲಿ ಯಾವುದೇ ವಿಧವಾದಂಥ ಒಂದು ಒತ್ತಡ ಇರೋದಿಲ್ಲ. ಒತ್ತಡ ಇಲ್ಲದ ಜೀವನ ಅದೇ ಒಂದು ಅದ್ಭುತ. ಹಾಗಾಗಿ ನಾವು ಯಾವಾಗ ಒಂದು ಪ್ರಶಾಂತ ಚಿತ್ರ ಆಗಿರ್ತೀವೋ ಆಗ ನಮಗೆ ಜೀವನ ಬಹಳ ಅತ್ಯಂತ ಸೊಗಸಾಗಿ ಕಾಣಿಸುತ್ತೆ. ಹೌದು, ಆಗ ನಮ್ಮ ಜೀವನದಲ್ಲಿ ಯಾವುದೇ ವಿಧವಾದಂಥ ಒಂದು ಆತಂಕಗಳು, ಇವತ್ತೇನು ಇವತ್ತಿನ ಸಮಾಜದಲ್ಲಿ ಏನನ್ನು ಮಾತಾಡ್ತೀವಿ ಖಿನ್ನತೆ ಮತ್ತು ಆಂಗ್ಸೈಟಿ ಡಿಪ್ರೆಷನ್ ಆತಂಕಗಳು ಇಂತಹ ದೂರ ಸಮಸ್ಯೆಗಳಿಂದ ಮುಕ್ತರಾಗಿ ಜೀವನ ಸುಂದರ ಆಗುತ್ತೆ ಅಂತ ಹೇಳ್ತೀರಾ? ಕೇಳಿದ್ರೆ ಕೇಳ್ತಾ ಇರಿ ಎಫ್ ಎಂ ರೈನ್ಬೋ 101.3 ಆಕಾಶವಾಣಿ ಎಫ್ ಎಂ ರೈನ್ಬೋ.